ಸಿದ್ದೇಶ್ವರ ಶ್ರೀಗಳ ಅಂತಿಮ ಯಾತ್ರೆ ಭಕ್ತಗಣದ ಬಾಯಲ್ಲಿ ಸಿದ್ದಪ್ಪಾಜಿಯಾಗಿದ್ದರು ಅವರ ಅಂತಿಮ ಯಾತ್ರೆ ಮುಖ್ಯಮಂತ್ರಿಗಳ ಅಂತ್ಯ ಸಂಸ್ಕಾರ ನಡೆಯಲಿರುವ ಜಾಗಕ್ಕೆ ಬಂದಿದ್ದಾರೆ ಜೊತೆಗೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಇದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾಜಿ ಸಚಿವ ಎಂ ಬಿ ಪಾಟೀಲ್ ಯಾವುದೇ ಧಾರ್ಮಿಕ ವಿಧಿ ವಿಧಾನಗಳು ಅಂತ ಇರದಿಲ್ಲ ಶ್ರೀಗಳ ಇಚ್ಛೆ ಅದು ಲಿಂಗಾಯತ ಪದ್ಧತಿಯ ಪ್ರಕಾರ ಶವ ಹೂಳಬೇಕಿತ್ತು ಆದರೆ ಶ್ರೀಗಳು ಕೊನೆಯ ಅಭಿವಾದನ ನುಡಿಗಳಲ್ಲಿ ಬರೆದಿಟ್ಟಿದ್ದಾರೆ ಅಗ್ನಿ ಸ್ಪರ್ಶ ಮಾಡಿ ಅವರ ಇಚ್ಛೆಯಂತೆ ಅಂತ್ಯ ಸಂಸ್ಕಾರ ನೆರವೇರಿಸಲಾಗ್ತಾ ಇದೆ ಈಗ ಸೋಶಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ ನಾನು ಶ್ರೀಗಳ ಅಂತಿಮ ಯಾತ್ರೆ ಹೋಗುವ ದಾರಿಯುದ್ದಕ್ಕೂ ಜನ ಮನೆ ಅಂಗಳವನ್ನು ಸ್ವಚ್ಛಗೊಳಿಸಿ ರಂಗೋಲಿ ಹಾಕಿಟ್ಟಿದ್ದಾರೆ ದೀಪ ಹಿಡ್ಕೊಂಡು ನಿಂತಿದ್ದಾರೆ ಸಿದ್ದಪ್ಪಾಜಿ ಯಾವ ಊರಿನಲ್ಲಿ ಪ್ರವಚನಕ್ಕೆ ಹೋಗ್ತಾರೋ ಆ ಊರಿನಲ್ಲಿ ವಾಕಿಂಗ್ ಹೋಗ್ತಾ ಇದ್ದರು ಪ್ರಶಾಂತ್ ಎಕ್ಸ್ಪ್ಲೇನ್ ಮಾಡ್ತಿದ್ದರು ಅವರು ವಾಕಿಂಗ್ ಮಾಡುವ ದಾರಿಯುದ್ದಕ್ಕೂ ಜನ ಈ ರೀತಿಯಾಗಿ ಅಂಗಳ ಸ್ವಚ್ಛಗೊಳಿಸಿ ರಂಗೋಲಿ ಹಾಕಿ ನಿಂತಿರ್ತಾ ಇದ್ದರು ಅವರ ಲಕ್ಷಾಂತರ ಭಕ್ತಗಣಕ್ಕೆ ಇವತ್ತು ಅನಾಥ ಪ್ರಜ್ಞೆ ನನ್ನ ಕೊಲೀಗ್ ಪ್ರಶಾಂತ್ ಇದ್ದಾರೆ ಅವರ ಭೇಟಿ ಅನುಭವವನ್ನು ಹೇಳಿಕೊಳ್ತಾ ಇದ್ದರು ಎಸ್ ಪ್ರಶಾಂತ್ ಹೇಳ್ತಾ ಇದ್ರಿ ನೀವು ಒಂದು ಇಂಟರ್ವ್ಯೂನ ನಿರಾಕರಣೆಯನ್ನು ಎಷ್ಟು ನಯವಾಗಿ ಮಾಡಿದ್ರು ಅಂತ ಅಜಿತ್ ಅಂದರೆ ನಾನು ಹೇಳಲಿಕ್ಕೆ ಹೊರಟಿದ್ದು ನಾವು ಹೊರಿಜಾಂಟಲಿ ಅಂದರೆ ತುಂಬ ಕೆಳಗಡೆ ಜನಸಾಮಾನ್ಯ ಎಷ್ಟು ಮುಗ್ಧನಾಗಿರ್ತಾನೆ ಆತ ಯಾವ ಹೇಗೆ ಜೀವನ ನಡೆಸ್ತಿರ್ತಾನೆ ವರ್ಟಿಕಲಿ ನಾವು ನೋಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಒಂದು ಸಿನಿಸಿಸಮ್ ಬರುತ್ತೆ ಎಲ್ಲ ಜನಪ್ರಿಯ ವ್ಯಕ್ತಿಗಳ ಬಗ್ಗೆ ಒಂದು ಸಿನಿಸಿಸಮ್ ಬರುತ್ತೆ ಎಕ್ಸೆಸಿಬಿಲಿಟಿ ಕಾರಣ ಆದರೆ ಯಾಕೆ ಸಿದ್ದೇಶ್ವರ ಶ್ರೀಗಳನ್ನು ಸಮಾಜ ಇವತ್ತು ಅವರ ಒಂದು ಅಂತ್ಯವನ್ನು ನೀವು ಯುಗಾಂತ್ಯ ಅಂತ ಕರೆದ್ರಿ ನಿರ್ಮೋಹಿಯ ನಿರ್ಗಮನ ಆ ಪದವೇ ನಿನ್ನೆಯಿಂದ ಕಾಡ್ತಾ ಇದೆ ಅನೇಕರಿಗೆ ನಿರ್ಮೋಹಿಯ ನಿರ್ಗಮನ ಯಾಕೆ ಅದನ್ನು ಕರೀಲಾಗ್ತಾ ಇದೆ ಅಂತಂದರೆ ಯಾವ ವಿಷಯಗಳನ್ನು ಅವರು ಗಟ್ಟಿಯಾಗಿ ಸಮಾಜಕ್ಕೆ ಹೇಳಿದರು ಆ ರೀತಿ ಬದುಕಿ ತೋರಿಸಿದರು ಅಂಥವರು ಇವತ್ತಿನ ಕಾಲಘಟ್ಟದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ನಮ್ಮಲ್ಲಿ ಕಡಿಮೆ ಇದ್ದಾರೆ ನುಡಿದಂತೆ ನಡೆ ಅಂತಕ್ಕಂಥ ಶಬ್ದ ಸ್ಥಾವರ ಕಳಿವುಂಟು ಜಂಗಮಕ್ಕಳಿವಿಲ್ಲ ಅಂತಕ್ಕಂಥ ಶಬ್ದಗಳು ಕೇವಲ ಭಾಷಣಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಒಂದು ಪ್ರಪಂಚದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂಥ ಒಂದು ಸಂದರ್ಭದಲ್ಲಿ ತನ್ನ ಜೀವನವನ್ನು ನಿನ್ನ ಮರಣಪತ್ರವನ್ನು ಕನೇರಿ ಶ್ರೀಗಳು ಓದ್ತಾ ಇದ್ದಾಗಲೇ ಅನೇಕರು ಮನೆಯಲ್ಲಿ ಕುಳಿತುಕೊಂಡು ಟಿ ವಿ ನೋಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅತ್ತಿದ್ದಾರೆ ಯಾಕೆ ಇವತ್ತು ನಾವು ಅವರು ಟಾಟಾ ಅಂಬಾನಿ ಅವರ ಮರಣ ಪತ್ರವನ್ನು ನೋಡಿದರೆ ಅದಕ್ಕೊಂದು ಅರ್ಥ ಇದೆ ಹೌದು ಹೌದು ಏನನ್ನೂ ಬಯಸದ ಒಬ್ಬ ಸಂತ ತನ್ನ ಮರಣ ಪತ್ರದಲ್ಲಿ ಬರೆದಿದ್ದೇನು ಅಂದರೆ ಅಂತಿಮವಾಗಿ ನೀವೀಗಲೇ ಹೇಳ್ತಾ ಇದ್ರಿ ಯಾವುದೇ ವಿಧಿವಿಧಾನಗಳನ್ನು ಅವರು ಆಚರಿಸಲ್ಲ ಅಂತಕ್ಕಂಥದ್ದು ಅಂದರೆ ಅವರು ಪರಿಸರವನ್ನು ಪ್ರೀತಿಸ್ತಾ ಇದ್ದರು ಆ ಪರಿಸರಕ್ಕೆ ನನ್ನ ದೇಹ ಸಮರ್ಪಣೆ ಆಗುತ್ತೆ ಅನ್ನುವ ರೀತಿಯಲ್ಲಿ ಅವರ ಮರಣ ಪತ್ರದಲ್ಲಿ ಜೊತೆಗೆ ಮುನ್ನೆಚ್ಚರಿಕೆ ಶವ ಹೂತ್ಬಿಟ್ರೆ ಅಲ್ಲೊಂದು ಗದಿಗೆ ಕಟ್ತಾರೆ ಅಜಿತ್ ನಾವು ಅದನ್ನು ಒಂದು ದೃಷ್ಟಿಯಲ್ಲಿ ನೋಡ್ತಾ ಇದ್ದೀವಿ ಇನ್ನೊಂದು ದೃಷ್ಟಿಯಲ್ಲೂ ನೋಡೋ ಅವಕಾಶ ಇದೆ ಓಕೆ ನಾವೇನು ದೃಷ್ಟಿಯಲ್ಲಿ ನೋಡ್ತಾ ಇದ್ದೀವಿ ಅವರು ಲಿಂಗಾಯತರಾಗಿದ್ದರು ನೀವು ಹೂಳಿದ ತಕ್ಷಣ ಅದು ಸಮಾಧಿ ಆಗತ್ತೆ ಅಂತಕ್ಕಂಥದ್ದು ಆದರೆ ಅವರು ಅಗ್ನಿಗೆ ಸಮರ್ಪಿತ ಅನ್ನೋದನ್ನು ಹೇಳುವುದರ ಮೂಲಕ ನಾನು ಯಾವುದೋ ಸಮುದಾಯ
ನಾನು ಅಷ್ಟೇ ಅಂತಕ್ಕಂಥದ್ದನ್ನು. ಹೌದು ಹೌದು ನೋಡಿ, ನಮ್ಮಲ್ಲಿ ಹಿಂದಿನಿಂದಲೂ ಕೂಡ ಸಂತನಿಗೊಂದು ವ್ಯಾಖ್ಯೆ ಇದೆ. ಆ ನಿಜವಾದ ವ್ಯಾಖ್ಯೆಯನ್ನು ಕಾವ್ಯಧಾರಿಗಳು ಮರ್ತಿದ್ದಾರೆ, ಸಮಾಜವೂ ಮರ್ತಿದೆ. ಗೀತೆಯಲ್ಲಿ ಕೃಷ್ಣ ಹೇಳಿದ ವ್ಯಾಖ್ಯೆ ಏನು? ನೀನು ನನ್ನನ್ನು ಹೀಗೆ ಅಂತ ತಿಳ್ಕೊಂಡ್ರೆ ನಾನು ಹಾಗಲ್ಲ, ನೀನು ನನ್ನನ್ನು ಹಾಗೆ ಅಂತ ತಿಳ್ಕೊಂಡ್ರೆ ನಾನು ಹಾಗಲ್ಲ. ಅದೇ ಅರ್ಥದಲ್ಲಿ ಸಿದ್ದೇಶ್ವರ ಶ್ರೀಗಳು ಬದುಕಿ ತೋರಿಸಿದ್ದಾರೆ ಅಂತ ಅನಿಸುತ್ತೆ. ಅನೇಕರು ನಮ್ಮಲ್ಲಿ ವಿಚಾರವಾದಿಗಳಾಗಿದ್ದರು, ಕೊನೆಗೆ ತೀರ್ಕೊಂಡಾಗ ಮರಣ ಪತ್ರದಲ್ಲಿ ಏನಿತ್ತು? ಅದೇ ಹೌದು, ವೈದಿಕ ವಿಧಿವಿಧಾನ ಹೆಸರೇ ಹೇಳ್ಬಿಡೋಣ, ಅಯ್ಯೋ ಅನಂತಮೂರ್ತಿ. ಎಸ್, ತುಂಬ ವಿಚಾರವಾದಿಗಳು, ಆದರೆ ಅಂತಿಮವಾಗಿ ಅವರ ಮರಣ ಪತ್ರದಲ್ಲಿ ಏನಿತ್ತು? ವೈದಿಕ ಪರಂಪರೆ ಬ್ರಾಹ್ಮಣ ಪದ್ಧತಿಯ ಮೂಲಕ ನನ್ನ ಅಂತ್ಯ, ಅದವರ ವೈಯಕ್ತಿಕ ವಿಷಯ, ಇಟ್ಸ್ ಟೂ ಪರ್ಸ್ನಲ್ ಅಫೇರ್, ನಾನು ಅದನ್ನು ಪ್ರಶ್ನೆ ಮಾಡ್ತಾ ಇಲ್ಲ. ಆದರೆ ಸಿದ್ದೇಶ್ವರ ಶ್ರೀಗಳು ಅದರಲ್ಲೂ ಕೂಡ ನನ್ನನ್ನು ಜಾತೀಯ ಸಂಕೋಲೆಗಳಲ್ಲಿ ಬಂಧಿಸಿಡಬೇಡಿ, ನಾನು ಅದಲ್ಲ ಅಂತಕ್ಕಂಥದ್ದನ್ನು ಹೇಳುವ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸುತ್ತೆ. ಮತ್ತೇನೇನು ಚರ್ಚೆ ಆಗಿತ್ತು ಪ್ರಶಾಂತ್ ಅವತ್ತು? ಒಂದೂವರೆ ಗಂಟೆ ಅಂದ್ರಿ ನೀವು. ಅಜಿತ್, ಮಾಧ್ಯಮಗಳಲ್ಲಿ ಟೆಕ್ನಾಲಜಿ ಎಷ್ಟು 20 ವರ್ಷಗಳಲ್ಲಿ ಬದಲಾಗಿದೆ ಅಂತಕ್ಕಂಥದ್ರ ಬಗ್ಗೆ ಅವ್ರಿಗೆ ಭಾಳ ಕುತೂಹಲ ಇತ್ತು. ಅಂದರೆ ಮೊದಲು ಹೆಂಗೆ ಸುದ್ದಿಗಳು ಬರ್ತಾಯಿದ್ವು, ಈಗ ವಿಜಾಪುರದಿಂದ ಸುದ್ದಿ ಬರೋದು ಅದು ಪ್ರಿಂಟಾಗಿ ವಾಪಸ್ ವಿಜಾಪುರ ತಲುಪೋದ್ರ ಮೊದಲು ಹೇಗಿರ್ತಾ ಇತ್ತು, ಈಗ ಹೆಂಗೆ ಆಗ್ತಾಯಿದೆ, ಟಿ ವಿ ಚಾನೆಲ್ಗಳಲ್ಲಿ ಹೇಗೆ ಕೆಲಸ ಮಾಡ್ತೀವಿ, ಇದೆಲ್ಲದರ ಬಗ್ಗೆ. ಆದರೆ ಎಲ್ಲೂ ಕೂಡ ನನಗೆ ಅನೇಕ ಸ್ವಾಮೀಜಿಗಳ ಬಗ್ಗೆ ನನ್ನ ಒಂದು ಅಭಿಪ್ರಾಯ ಇದೆ ಅಜಿತ್, ಅವರು ಅಧ್ಯಾತ್ಮಕ್ಕಿಂತ ರಾಜಕಾರಣನೇ ಹೆಚ್ಚು ಚರ್ಚೆ ಮಾಡ್ತಿರ್ತಾರೆ ಅನೇಕ ಸ್ವಾಮಿಗಳು. ನನಗೊಂದೊಂದ್ಸಲ ಅನಿಸುತ್ತೆ ಅಜಿತ್, ನಾನೊಬ್ಬ ರಾಜಕೀಯ ವರದಿಗಾರ, ನನಗಿಂತ ಜಾಸ್ತಿ ಅವರು ಅದರಲ್ಲಿ ಬಿದ್ದಿರ್ತಾರೆ ಅಂತ ಅನಿಸುತ್ತೆ ಅನೇಕ ಸ್ವಾಮೀಜಿಗಳ ಉದಾಹರಣೆಗಳನ್ನು ತೆಗೆದುಕೊಂಡಾಗ. ಅದೇ ಸಿದ್ದೇಶ್ವರ ಶ್ರೀಗಳು ಟೆಕ್ನಾಲಜಿ ಬಗ್ಗೆ ಕೇಳಿದರು, ಯಾವುದೇ ವ್ಯಕ್ತಿಗಳ ಬಗ್ಗೆ, ಪಾರ್ಟಿ ಬಗ್ಗೆ, ರಾಜಕಾರಣದಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥದ್ರ ಬಗ್ಗೆ ಕೇಳಲಿಲ್ಲ. ನನಗನ್ಸುತ್ತೆ ಅಜಿತ್, ಇನ್ ದ ಹಿಂದ್ ಸೈಡ್, ನಾನು ಇವತ್ತು ಕುಳಿತು ಯೋಚನೆ ಮಾಡಿದಾಗ, ಅಂದರೆ ಇವತ್ತು ಅಂದರೆ ನಾನು ಎಲ್ಲವನ್ನ ಸಮೀಕರಿಸಿ ನೋಡಿದಾಗ ಅನಿಸುತ್ತೆ, ಅವರು ಆ ಕಾಲಘಟ್ಟದಲ್ಲಿ ಬದುಕ್ತಾ ಇದ್ದರು, ಆದರೆ ಅವರು ಅದನ್ನೂ ಕೂಡ ಮೀರಿ ಬದುಕ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾಯಿದ್ರು. ಹೊರತು ನೀವು ಅವರನ್ನು ಯಾವುದೋ ಒಂದು ನಮ್ಮ ಕಡೆ ಖಾಚಾ ಅಂತಾರೆ, ಅವರನ್ನು ಖಾಚಾದಲ್ಲಿ ಹಾಕಿ ನೋಡ್ಲಿಕ್ಕೆ ಸಹ, ಖಾಚಾ ಅಂದರೆ ಒಂದು 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 ಪೆಟ್ಟಿಗೆ ಇರುತ್ತೆ, ಆ ಪೆಟ್ಟಿಗೆಯಲ್ಲಿ ಭದ್ರ ಮಾಡಿ ಅವರನ್ನು ನೋಡ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಹಾಗಾಗಿ ಸಿದ್ದೇಶ್ವರ ಶ್ರೀಗಳು ಒಂದು ಕಡೆ ಆ ಜ್ಞಾನದ ಶಿಖರ ಎಲ್ಲವೂ ಗೊತ್ತಿತ್ತು, ಆದರೆ ನೀವು ಅವ್ರ ಬಳಿ ಮಾತನಾಡಿದಾಗ ನನಗೆ ಅನಿಸ್ತಾ ಇತ್ತು. ಅಂದರೆ ನಾವು ಒಂದೊಂದ್ಸಲ ಪತ್ರಕರ್ತರು ಏನು ಮಾಡಿಬಿಡ್ತೀವಿ ಅಜಿತ್, ಯಾರಾದರೂ ನಮಗೆ ತುಂಬ ದೊಡ್ಡ ವ್ಯಕ್ತಿಗಳು ಹೀಗೆ ಅಂತ ಕೇಳಿದ್ರೆ ನಾವು ತುಂಬ ಜ್ಞಾನಿಗಳು ಅನ್ನುವ ರೀತಿಯಲ್ಲಿ ನನಗೆ ಬಾರಿ ನನ್ನ ಸ್ವಭಾವ ಮಾತಾಡ್ಬಿಡ್ತೀವಿ. ಆಮೇಲೆ ನನಗೆ ಅನ್ನಿಸ್ತು ಎಲ್ಲವೂ ಗೊತ್ತಿದ್ದು ಮುಗ್ಧತೆಯಿಂದ, ಅದೇ ನಿಗರ್ವೀತನದಿಂದ. ನಮಗೆ ಅನೇಕ ಬಾರಿ ನೋಡಿ ಅಜಿತ್, ನಾನು ಟಿ ವಿಯಲ್ಲಿ ಕಾಣಿಸ್ಕೊಳ್ತೀನಿ, ನೀವು ಟಿ ವಿಯಲ್ಲಿ ಕಾಣಿಸ್ಕೊಳ್ತೀರಿ, ಸ್ವಲ್ಪ ಜನಪ್ರಿಯತೆ ಬಂದ ತಕ್ಷಣ ಅದನ್ನು ನಿಭಾಯಿಸೋದು ಹೇಗೆ ಅಂತಕ್ಕಂಥ ಪ್ರಶ್ನೆ ಶುರುವಾಗುತ್ತೆ. ಆದರೆ ಎಂದೂ ಆ ಮೋಹದ ಬಲೆಯಲ್ಲಿ ಸಿದ್ದೇಶ್ವರ ಶ್ರೀಗಳೇ ಬೀಳಲಿಲ್ಲ. ಇಂಟರ್ವ್ಯೂಗಳನ್ನು ನಿರಾಕರಿಸ್ತಾ ಇದ್ದರು ಅವರ. ಇವತ್ತಿನ ಕಾರ್ಪೊರೇಟ್ ಪ್ರವಚನಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ, 100,000 ಜನರನ್ನು ಸೇರಿಸ್ತಕ್ಕಂಥದ್ದು, ಅದಕ್ಕೆ ಪ್ರಚಾರ, ಅದಕ್ಕೆ ಎಲ್ಲವೂ ನಡೆಯುತ್ತೆ. ಸ್ಟ್ರಾಟಜೀಸ್, ಕಾರ್ಪೊರೇಟ್ ಸ್ಟ್ರಾಟಜಿಗಳನ್ನು ಮಾಡಲಾಗತ್ತೆ ಪ್ರವಚನಕ್ಕೋಸ್ಕರ. ಯಾಕಂದರೆ ಧರ್ಮವೂ ಒಂದು ಸರಕು ಅನ್ನುವ ರೀತಿಯಲ್ಲಿ ಇವತ್ತಿನ ವ್ಯವಹಾರಗಳು ನಡೀತಾ ಇವೆ. ಅದರಲ್ಲಿ ಆ ಧರ್ಮವನ್ನು ನಮ್ಮ ಪ್ರಾಚೀನ ವ್ಯಾಖ್ಯೆಯ ಪ್ರಕಾರವೇ ಧರ್ಮದ ವ್ಯಾಖ್ಯೆಯನ್ನು ಪುನರಪಿ ಜೋಡಿಸಿ, ಬರೀ ಜೋಡಿಸಿ ಅಂದರೆ ಜ್ಞಾನ ಇದೆ ಅನ್ನುವ ಕಾರಣಕ್ಕೋಸ್ಕರ ನಾನು ಪ್ರವಚನ ಮಾಡ್ತೀನಿ ಅಂತಕ್ಕಂಥದ್ದಲ್ಲ. ಬದುಕಿ ಈಗ ನಾವು ಸನ್ಯಾಸ ಅಂದ ತಕ್ಷಣ 8ನೇ ಶತಮಾನದಿಂದ ಅದಕ್ಕೊಂದು ಬ್ರಹ್ಮಚರ್ಯದ ವ್ಯಾಖ್ಯೆ ಇದೆ. ಆದರೆ ಇವತ್ತಿನ ಕಾವ್ಯಧಾರಿಗಳ ಬ್ರಹ್ಮಚರ್ಯ ಅಂತಕ್ಕಂಥ ಶಬ್ದದ ಬಗ್ಗೆ ಅನೇಕ ದ್ವಂದ್ವಗಳಿವೆ. ನಾನು ಯಾವುದೋ ಒಬ್ಬ ಸ್ವಾಮೀಜಿಯ ಬಗ್ಗೆ ಮಾತನಾಡ್ತಾ ಇಲ್ಲ ಅಜಿತ್, ಒಂದು ಸಮಾಜವಾಗಿ ಬ್ರಹ್ಮಚರ್ಯ ಅದು ಪಾಲಿಸ್ಬೇಕಾ ಬೇಡವಾ ಅದು ಚರ್ಚೆ ಪಕ್ಕದಲ್ಲಿಡಿ, ಆದರೆ ಆ ನಿಯಮಗಳನ್ನು ರೂಪಿಸಿದಾಗ ನಿಯಮಗಳ ಪ್ರಕಾರ ಬದುಕ್ತಾರಾ ಅಂತಕ್ಕಂಥ ಪ್ರಶ್ನೆ ಇರತಕ್ಕಂಥ ಸಂದರ್ಭದಲ್ಲಿ ಯಾವ ಯಾವ ವ್ಯಾಖ್ಯೆಗೆ ಯಾವ ಯಾವ ನಿಯಮಗಳಿವೆಯೋ ಅವೆಲ್ಲದರ ಅದೇ ಸ್ವರೂಪದಲ್ಲಿ ಯಾಕೆ
ಬದುಕಿ ತೋರಿಸಿದ್ರಿಂದಲೇ ಸಿದ್ದೇಶ್ವರ ಸ್ವಾಮಿಗಳು ಇವತ್ತಿನ ಭಾಷೆಯಲ್ಲಿ ಹೇಳೋದಾದರೆ ಯಾಕೆ ಗ್ರೇಟ್ ರೀ ಅಂತ ಯಾರಾದರೂ ಕೇಳಿದರೆ ಅವರು ಏನೇನೆಲ್ಲ ನಿಯಮ ನೀವು ಇಡೀ ಪ್ರಾಚೀನ ಪರಂಪರೆಯಲ್ಲಿ ಏನೇನೆಲ್ಲ ನಿಯಮಗಳನ್ನು ಸನ್ಯಾಸತ್ವಕ್ಕೆ ಜೋಡಿಸಿದ್ರು ಅದು ನಾವು ಇದನ್ನು ಬಸವಣ್ಣನವರ ಹೇಳಿದ ರೀತಿಯಲ್ಲಿ ಹೋದರೆ ಅನ್ನದಾಸೋಹ ಅಕ್ಷರ ದಾಸೋಹ ಜ್ಞಾನ ದಾಸೋಹ ತ್ರಿವಿಧ ದಾಸೋಹಗಳ ಜೊತೆ ಜೋಡಿಸಿದ್ರು ಆ ಎಲ್ಲದರ ರೀತಿಯಲ್ಲಿ ಅವರು ಬದುಕಿ ತೋರಿಸಿದರು ಕ್ಲಾಸಿಕ್ ನೀವು ಅದನ್ನು ಟೆಕ್ಸ್ಟ್ ಬುಕ್ ಎಕ್ಸಾಂಪಲ್ ಒಬ್ಬ ಸನ್ಯಾಸಿ ಒಬ್ಬ ಸಂತ ಹೇಗಿರಬೇಕು ಅನ್ನೋದಕ್ಕೆ ಒಂದು ಟೆಕ್ಸ್ಟ್ ಬುಕ್ ಎಕ್ಸಾಂಪಲ್ ಎಲ್ಲೂ ಕೂಡ ತಾನೊಂದು ಇನ್ಸ್ಟಿಟ್ಯೂಷನ್ ಕಟ್ಟಬೇಕು ಅನ್ನೋದಕ್ಕೆ ಹೊರಡಲಿಲ್ಲ ತಾನೇ ಒಂದು ಸರ್ಕಾರ ದುಡ್ಡು ಕೊಡ್ಲಿಕ್ಕೆ ತಯಾರಿತ್ತು ಪ್ರಧಾನಮಂತ್ರಿಯಿಂದ ತಡ್ಕತಾ ಇದ್ದೀನಿ ಈ ಮಾತುಗಳನ್ನು ಹೇಳಬಾರ್ದು ಅಂತ ಸಿದ್ದೇಶ್ವರ ಸ್ವಾಮೀಜಿ ಮನಸ್ಸು ಮಾಡಿದರೆ ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಅವರದೊಂದು ಸಂಸ್ಥಾನ ಏನೇನೋ ಮಾಡಬಹುದಾಗಿತ್ತು ಅಜಿತ್ ನೀವು ಕಳೆದ ಮೂರ್ನಾಲ್ಕು ದಿನಗಳ ದೃಶ್ಯಗಳನ್ನು ನೋಡಿ ಸ್ವತಃ ಪ್ರಧಾನಮಂತ್ರಿಗಳು ಕೇಳ್ತಾ ಇದ್ದಾರೆ ನೀವು ಆಸ್ಪತ್ರೆಗೆ ಚಿಕಿತ್ಸೆ ತೆಗೆದುಕೊಳ್ಳಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರು ಹೋಗಿ ಕೇಳ್ಕೊಳ್ತಾ ಇದ್ದಾರೆ ಚಿಕಿತ್ಸೆ ತೆಗೆದುಕೊಳ್ಳಿ ಆದರೆ ಅವರೊಂದು ಸಂಕಲ್ಪ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಬದುಕಿದ್ರು ಎಲ್ಲೂ ಕೂಡ ಅವರು ಅಂದರೆ ಅದನ್ನು ಪ್ರಚಾರ ಅಂತ ಮಾಡ್ಕೊಳ್ಳಿಲ್ಲ ನನ್ನೊಬ್ಬ ಮಿತ್ರ ಮೈಸೂರಲ್ಲಿ ಅವ್ರಿಗೆ ಭೇಟಿಯಾಗಲಿಕ್ಕೆ ಹೋದಾಗ ಅವರು ತಮ್ಮ ಸೂಜಿ ಪೋಣಿಸ್ತಾ ಕೂತಿದ್ರು ಯಾಕಂತಂದರೆ ಆ ಹೊಲಿಗೆ ಬಿಚ್ಚಿತ್ತು ಸಂಜೆ ಪ್ರವಚನ ಇತ್ತು ಜೆ ಎಸ್ ಎಸ್ದಲ್ಲಿ ಆ ಪ್ರವಚನಕ್ಕೆ ಹೋಗಬೇಕಿತ್ತು ಅದಕ್ಕೆ ಆ ಸೂಜಿ ಪೋಣಿಸ್ತಾ ಇದ್ರು ಯಾಕೆ ಸ್ವಾಮೀಜಿ ಅಂತ ಕೇಳಿದ್ರು ಇಲ್ಲಪ್ಪ ಹೊಲಿಗೆ ಹಾಕ್ತಾ ಇದ್ದೀನಿ ಅಂತ ಅಂದರೆ ತುಂಬ ನೋಡಿ ಒಂದು ಕಡೆ ಪಾಂಡಿತ್ಯ ಇನ್ನೊಂದು ಕಡೆ ಸರಳತೆ ಇವೆರಡೂ ಒಂದು ಕಡೆ ಇರೋದು ತುಂಬ ಕಷ್ಟ ಅದು ಪಾಂಡಿತ್ಯ ಮತ್ತು ಸರಳತೆ ಯಾವಾಗ ಒಂದು ಕಡೆ ಇರ್ತಾವೋ ಅಥವಾ ಪಾಂಡಿತ್ಯ ಮತ್ತು ನಿಗರ್ವೀತನ ಯಾವಾಗ ಒಂದು ಕಡೆ ಬರ್ತಾವೋ ಅದು ಪ್ರಾಯಶಃ ನನಗನ್ಸುತ್ತೆ ಎಷ್ಟೋ ಕೋಟಿಗೊಬ್ಬರು ಆ ರೀತಿಯ ಜನ ಇರ್ತಾರೆ ಪಾಂಡಿತ್ಯ ಇರುವಲ್ಲಿ ಅಹಂಕಾರ ಸಹಜ ಸ್ವಭಾವ ಪಾಂಡಿತ್ಯ ಇರುವಲ್ಲಿ ಅಹಂಕಾರ ಇರುತ್ತೆ ಆದರೆ ಪಾಂಡಿತ್ಯದ ಜೊತೆಗೆ ಸರಳತೆ ಮತ್ತು ನಿಗರ್ವೀತನ ನಿಗರ್ವಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ನಿರ್ಮೋಹಿತನ ನಿಗರ್ವಿನೂ ಅನೇಕರು ಇರ್ಬೋದು ಆದರೆ ನಿರ್ಮೋಹಿಗಳಾಗೋದು ಕಷ್ಟ ಯಾವುದರ ಬಗ್ಗೆ ಎಲ್ಲಾದರೂ ನೋಡಿ ಮನುಷ್ಯ ಎಲ್ಲಾದರೂ ಒಂದು ಕಡೆ ಮೋಹದಲ್ಲಿ ಸಿಕ್ಕೊಂಡಿರ್ತಾನೆ ಮಕ್ಕಳ ಮೋಹ ಇರುತ್ತೆ ಹಣದ ಮೋಹ ಇರುತ್ತೆ ಹೆಣ್ಣಿನ ಮೋಹ ಇರುತ್ತೆ ಏನೂ ಬೇಡ ಅಂದರೆ ಪ್ರಚಾರದ ಮೋಹ ಇರುತ್ತೆ ಮನ್ನಣೆಯ ದಾಹವು ಎಲ್ಲಕ್ಕೂ ತೀಕ್ಷ್ಣತಮ ಆ ಪ್ರಚಾರದ ಮೋಹ ಕೂಡ ಇರುತ್ತೆ ಆದರೆ ಆ ಎಲ್ಲ ಮೋಹಗಳನ್ನು ದೂರ ಮಾಡಿ ಬದುಕಿ ತೋರಿಸ್ತಕ್ಕಂಥದ್ದಿದೆಯಲ್ಲ ಅದು ಪ್ರಾಯಶಃ ಸಿದ್ದೇಶ್ವರ ಸ್ವಾಮಿಗಳ ಶ್ರೀಗಳನ್ನು ಆ ಅಪರೂಪದ ಸ್ಥಾನ ನೀವು ಎಲ್ಲಿ ಅವರನ್ನು ಬಂಧಿಸಿಡಲಿಕ್ಕೆ ಸಾಧ್ಯ ಇಲ್ಲ ನೀವು ಅವರನ್ನು ಈ ಜಾತಿಯ ಸ್ವಾಮೀಜಿ ಅಂತ ನೀವು ಬಂಧಿಸಿಡ್ತೀರಾ ಅವರು ನನ್ನನ್ನು ಅಗ್ನಿಗೆ ಸಮರ್ಪಿಸಿ ಅಂತ ಹೇಳೋಗಿದ್ದಾರೆ ನೀವು ಅವರನ್ನು ಈ ಸಮುದಾಯದ ಅಥವಾ ಈ ಧರ್ಮದ ಒಬ್ಬ ಪ್ರತಿಪಾದಕ ಅಂತ ಇಡ್ಲಿಕ್ಕೆ ಹೋಗ್ತೀರಾ ಅವರು ಸಾಕ್ರೆಟಿಸ್ ಪ್ಲೂಟೋ ಬಗ್ಗೆ ಮಾತನಾಡ್ತಾರೆ ಅವರನ್ನು ವೈದಿಕ ಪರಂಪರೆಯ ಅದ್ವೈತ ಸಿದ್ಧಾಂತದಲ್ಲಿ ಬಂಧಿಸಿಡ್ತೀರಾ ಅವರು ಹೆಚ್ಚು ಬುದ್ಧನ ಬಗ್ಗೆ ಮಾತನಾಡ್ತಾರೆ ಅಂದರೆ ನೀವು ಎಲ್ಲೂ ಕೂಡ ಅವರನ್ನು ಬಂಧಿಸಿಡ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಅನೇಕ ಬಾರಿ ವಿಶ್ವಮಾನವ ಅನ್ನೋದನ್ನು ತುಂಬ ಬಳಸಿ ಆ ಶಬ್ದ ವಿಶ್ವಮಾನ ಅರ್ಥವನ್ನೇ ಕಳೆದುಕೊಳ್ಳುತ್ತೆ ಬಟ್ ಇಂಥ ಜನ ಇವರು ವಿಶ್ವಮಾನ ಇವರು ಯಾವುದನ್ನು ಹೇಳಿದರು ಯಾವುದನ್ನು ತಮ್ಮ ಪ್ರವಚನಗಳಲ್ಲಿ ನಿತ್ಯವೂ ಹೇಳ್ತಾ ಇದ್ರು ಅದೇ ರೀತಿ ಸರಳತೆಯಿಂದ ಸಜ್ಜನಿಕೆಯಿಂದ ಪ್ರಜ್ಞಾಪೂರ್ವಕವಾಗಿ ಅಜಿತ್ ನೀವು ಸಾರ್ವಜನಿಕ ಜೀವನದಲ್ಲಿದ್ದೀರಿ ದಿನವೂ ನಿಮ್ಮ ಹತ್ರ ಜನ ಬರ್ತಾರೆ ರಾಜಕಾರಣ ಅದು ಮೋಹ ಪ್ರಭಾವ ಎಲ್ಲವೂ ಬರ್ತಾರೆ ಆದರೆ ಸಿದ್ದೇಶ್ವರ ಶ್ರೀಗಳು ಅದು ಎಲ್ಲದರಿಂದ ದೂರ ಇದ್ದರು ನಾನು ಅನೇಕ ಬಾರಿ ಅವರನ್ನು ವಿಜಾಪುರ ಜಿಲ್ಲೆ ರಾಜಕಾರಣ ನನಗೆ ಇಂಟ್ರೆಸ್ಟಿಂಗ್ ಅನಿಸಿದ್ರಿಂದ ನೋಡ್ತಾ ಇದ್ದೆ ಆದರೆ ಎಲ್ಲೂ ಕೂಡ ಅವ್ರು ಯಾರ ಜೊತೆನೂ ರಾಜಕಾರಣವನ್ನು ಚರ್ಚೆ ಮಾಡ್ತಾರೆ ಈ ವ್ಯಕ್ತಿ ಆ ವ್ಯಕ್ತಿ ಅವರು ಎಂ ಬಿ ಪಾಟೀಲ್ರು ಯತ್ನಾಳ್ರು ಶಿವಾನಂದ್ ಪಾಟೀಲ್ರು ಅಲ್ಲಿನ ಬೇರೆ ಯಾರಾದರೂ ಬಂದರೆ ಮುಸ್ಲಿಂ ನಾಯಕರು ಇವತ್ತು ನೀವು ಆ ವಿಜಾಪುರದ ಅವರ ಈ ಒಂದು ಸೈನಿಕ್ ಸ್ಕೂಲ್ ಆವರಣದಲ್ಲಿ ಮುಸಲ್ಮಾನ್ ಯುವಕರು ಅವ್ರ ಬಗ್ಗೆ ಮಾತನಾಡಿದ ರೀತಿಯನ್ನು ಗಮನಿಸಿದಾಗ
ನೀವು ಅವರನ್ನು ಎಲ್ಲಿ ಬಂಧಿಸಿಡ್ತೀರಿ? ಅಂಥ ವ್ಯಕ್ತಿ ಇಂಥ ವ್ಯಕ್ತಿಗಳು ಅಪರೂಪ ಅನ್ನೋ ಶಬ್ದನೂ ಕಡಿಮೆ ಅಂತ ಅನಿಸುತ್ತೆ. ಹೌದೌದು, ನನಗೆ ಹೋಲಿಕೆ ಮಾಡಬಹುದಾದಂಥ ಇನ್ನೊಬ್ಬ ಮನುಷ್ಯ ನನಗೆ ಕಾಣಿಸ್ತಿಲ್ಲ. ಮಹಾತ್ಮ ಮಹಾತ್ಮ ಅಂತ ಯಾರ್ಯಾರಿಗೂ ಅಂದಿದ್ದೀವಿ, ನಿಜವಾದ ಮಹಾತ್ಮ ಇಲ್ಲಿದ್ದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.